ಅಥಣಿಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಹೊರವಲಯದಲ್ಲಿ ಇರುವ ಕೋವಿಡ್ ಕೇರ್ ಸೆಂಟರ್ಗೆ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕೇರ್ ಸೆಂಟರ್ನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳು ನಂತರ ಅಥಣಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದರು. ತಾಲೂಕು ವ್ಯಾಪ್ತಿಯಲ್ಲಿ ದೊಡ್ಡದಾಗಿದ್ದು ಜನರು ಅನಾವಶ್ಯಕ ಸಂಚಾರ ತಡೆಯುವಲ್ಲಿ ಪೊಲೀಸರ ಶ್ರಮ ಸಾರ್ಥಕವಾಗಿದೆ ಎಂದರು. ಕಳೆದ ಒಂದು ವಾರದಿಂದ ಪಾಸಿಟಿವ್ ಸಂಖ್ಯೆ ಇಳಿಮುಖವಾಗುತ್ತಿರುವುದಕ್ಕೆ ಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಸಭೆಯಲ್ಲಿ ನಡೆದ ಚರ್ಚೆಯ ವೇಳೆ ಅಥಣಿ ತಾಲೂಕಾ ಟಾಸ್ಕ್ ಫೋರ್ಸ್ ಕಮಿಟಿಯ ಅಧಿಕಾರಿಗಳು ವೈದ್ಯರ ಕಾರ್ಯವನ್ನು ಮುಕ್ತವಾಗಿ ಜಿಲ್ಲಾಧಿಕಾರಿಗಳು ಶ್ಲಾಘಿಸಿದರು. ಅವ್ರು ಹೆಂಗೆ ಹೋಮ್ ಐಸೋಲೇಷನ್ ಆಗ್ತಾರೆ, ಅದಕ್ಕೆ ಖಂಡಿತವಾಗಿ ಅವರೆಲ್ಲ ಕೋವಿಡ್ ಕೇರ್ ಸೆಂಟರ್ ಬರಬೇಕು. ಅಲ್ಲಿ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ ನಾವು. ಎಷ್ಟೇ ಜನ ಬಂದರೂ ನಮಗೆ ಹಾಸ್ಟೆಲ್ಗಳು ಇದಾವೆ. ಈಗ ಸುಮಾರು ನಮ್ಮಲ್ಲಿ 500 ಬೆಡ್ಗಳು, 4 ಹಾಸ್ಟೆಲ್ಗಳು ಸೇರಿ, ಅಂದರೆ ಜನ ಬಂದಿರೋದು ಭಾಳ ಕಡಿಮೆ ಇದೆ. ಅದಕ್ಕೋಸ್ಕರ ಯಾರು ಪಾಸಿಟಿವ್ ಬರ್ತಾ ಇದ್ದಾರೆ ಖಂಡಿತವಾಗಿಯೂ ಅವರ ಮನವೊಲಿಸಿ, ಏನು ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಇವರಿದಾರಲ್ಲ, ಯಾರು ಟಾಸ್ಕ್ ಫೋರ್ಸಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಅಧ್ಯಕ್ಷರಿರ್ತಾರೆ, PDO ಸೆಕ್ರೆಟರಿ ಇರ್ತಾರೆ, ಎಲ್ಲ ಸದಸ್ಯರು ಇರ್ತಾರೆ, ಎಲ್ಲ ಸೇರಿ ಅವ್ರನ್ನ ಮನವೊಲಿಸಿ, ನೀವು ಒಂದೆಡೆ ಮನೆಯಾಗಿದ್ದಂದ್ರೆ ಮನಿ ಮೆಂಬರ್ಸ್ಗೆಲ್ಲ ನೀನು ಹಬ್ಬಿಸ್ತೀಯ, ಮತ್ತು ಊರಾಗಿನ ಜನಕ್ಕೆಲ್ಲ ನೀವು ಹಬ್ಬಿಸ್ತೀಯ, ಅದಕ್ಕೆ ನೀನು ಕೋವಿಡ್ ಕೇರ್ ಸೆಂಟ್ರಿಗೆ ಬಂದು ಆರೋಗ್ಯ ಪಡ್ಕೊಳ್ಬೇಕು, ಅದಕ್ಕೆ ಅವ್ನ ಮನವೊಲಿಸಿ ಕರ್ಕೊಂಡ್ಬರಬೇಕು, ಅವ್ನು ಬರಲಿಲ್ಲ ಅಂದರೆ ನಾವು ವಿತ್ ಫೋರ್ಸ್ ಆದರೂ ಅವ್ನು ಕರ್ಕೊಂಡು ಬಂದು ಕೋವಿಡ್ ಕೇರ್ಗೆ ಹಾಕಬೇಕು ಅಂತ ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಮತ್ತು ಮೊದಲು ನಮ್ಮ ಪ್ರಯಾರಿಟಿ ಅವ್ರ ಮನವೊಲಿಸಿ ಕರ್ಕೊಂಬರ್ಬೇಕು. ನಮ್ಮ ಇವರಿಗೆ ಹೇಳಿದೆ ನಾನು, ಅಲ್ಲಿ ಕೋವಿಡ್ ಕೇರದಲ್ಲಿ ಹೆಂಗೆ ಇದಾವೆ ಬೆಡ್ಗಳು, ಅಲ್ಲಿ ಯಾವ ರೀತಿ ಊಟ ಕೊಡ್ತಿದ್ದೀವಿ, ಅದ್ರ ವಿಡಿಯೋ ತೊಗೊಂಡು ಹೋಗಿ ತೋರಿಸ್ರಿ ಅವ್ರಿಗೆ. ಸರಿ, ಹಾಗೂ ಮನೆಯೊಳಗೆ ಇರೋಕ್ಕಿಂತಲೂ ಒಳ್ಳೇದಿದೆ. ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಕೋವಿಡ್ ರೋಗಿಗಳಿಗೆ ಊಟ ಕೊಡ್ತಾ ಇಲ್ಲ ಸರ್, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲಿ? ಅಥಣಿ ತಾಲೂಕು ಆಸ್ಪತ್ರೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್, ಊಟ ಕೊಡ್ತಾ ಇಲ್ಲ ಕೋವಿಡ್ ಪೇಷೆಂಟ್ಗಳಿಗೆ. ಅವ್ರ ರಿಲೇಟಿವ್ಗಳು ಬಂದವರು ಹೊರಗಡೆ ಬಂದು ಎಲ್ಲ ಊಟ ಒಯ್ಯೋದು, ನೀರು ಒಯ್ಯೋದು, ಈ ಥರ ಕೂಡ ಸ್ಪ್ರೆಡ್ ಆಗ್ತದೆ ಸರ್. ಇಲ್ಲ, ನಾವು ಅದನ್ನು ಆರ್ಡರ್ ಮಾಡಿದ್ದೀವಿ, ಯಾರು ಅವ್ರ ಅಟೆಂಡೆನ್ಸ್ ಒಳಗೆ ಹೋಗ್ತಕ್ಕದ್ದಲ್ಲ. ಮತ್ತು ನಮ್ಮ ಅಲ್ಲಿ ಏನು ಹೆಲ್ಪ್ ಇರ್ತೈತಿ ಅಲ್ಲಿ ತಂದು ಕೊಡಬೇಕು, ಅವ್ರು ಒಳಗೆ ಹೋಗಿ ಕೊಡ್ಬೋದು. ಯಾರಂದ್ರೆ ಹಾಸ್ಪಿಟಲ್ ಮೆಂಬರ್ಸ್ ಅಷ್ಟೇ ಮಾಡಬೇಕಲ್ಲ, ಮನೆಯಿಂದ ಊಟ ಕೆಲವು ಜನ ನಮ್ಮದು ಕೊಡಬೇಕಂತ ಇರ್ತಾರಲ್ಲ, ತೊಗೊಂಡು ಕೊಡ್ಬೋದು. ಬಟ್ ಅವರು ಒಳಗೆ ಹೋಗ ಅಧಿಕಾರ ಇಲ್ಲ, ಯಾರು ಒಳಗಡೆ ಹೋಗಬಾರ್ದು. ಯಾಕಂದ್ರೆ ಅವ್ರು ಏನಾರ ಭೇಟಿಯಾಗಿ ಹೋದ್ರಂದ್ರೆ ಮತ್ತೆ ಅವ್ರ ಮನೆಯಿಂದ ಅವ್ರಿಗೆ ಹಬ್ಬಿಸ್ತಾರ. ಆಸ್ಪತ್ರೆ ಸಿಬ್ಬಂದಿಗೆ ಒಂದ್ ಕಡೆ ಅಭದ್ರತೆ ಕಾಡ್ತಾ ಇದೆ ಸರ್, ಜನ ಬರೋದು ನೀವು ತರಾಟೆಗೆ ತಗೊಳೋದು ಈ ತರ ಎಲ್ಲ ಆಗ್ತದೆ. ಇಲ್ಲ, ನಾನು ನಿರ್ದೇಶನ ಕೊಟ್ಟು ಹೋಗ್ತೀನಿ, ನಾನು ಇನ್ನು ಮಾತಾಡ್ತೀನಿ. ಆ ರೀತಿ ಆಗದಂಗೆ ನೋಡ್ತಿದ್ದೀನಿ. ಬಿಮ್ಸ್ ಅಲ್ಲಿ ನಾವು ಆ ತರ ಎಲ್ಲ ಕಟ್ಟುನಿಟ್ಟಾಗಿ ಇದನ್ನು ಮಾಡಿದೀವಿ. ಈಗ ಯಾರು ಕೂಡ ಅಟೆಂಡೀಸ್ ಏನಿರ್ತಾರೆ, ಯಾರು ಮನೆಯಿಂದ ಹಾಸ್ಪಿಟಲ್ಗೆ ಪೇಷಂಟ್ ನೋಡಕ್ಕೆ ಒಳಗೆ ಹೋಗಬಾರ್ದು. ಒಳಗೆ ಹೋದರೆ ನೀವು ಮತ್ತೆ ನೀವು ಹೋದಾಗ ನಿಮ್ಮ ಮನೆಯವ್ರಿಗೆಲ್ಲ ಹಸ್ತೀರಿ, ಅದನ್ನು ದಯವಿಟ್ಟು ಮಾಡಬಾರ್ದು. ಸರ್, ರೆಮ್ಡಿಸಿವಿರ್ ಇಂಜೆಕ್ಷನ್ನು, ರೆಮ್ಡಿಸಿವಿರ್ ಇಂಜೆಕ್ಷನ್ ಈಗ ಸಾಕಷ್ಟು ಇದೆ. ಅಲ್ಲ ಸರ್, ಅಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗಿರೋದಕ್ಕೆ ಸಾಕ್ಷಿಗಳಿದ್ದಾವೆ ಸರ್, ಸಾಕಷ್ಟು ಜನ ಆರೋಪ ಮಾಡಿದ್ರೆ ಕೇಸ್ ಬುಕ್ ಮಾಡಿ. ಅಲ್ಲಿ ಸಿಸಿ ಕ್ಯಾಮ್ರಾ ಇದೆ ಸರ್, ತಾವು ತೆಗಿಸ್ತೀರಾ ಅಂತ? ಅಲ್ಲ, ಸಿಸಿ ಕ್ಯಾಮ್ರಾ ಫುಟೇಜ್ ತೆಗೆದು ಏನಾದರೂ ಆಕ್ಷನ್ ತಗೊಂಡ್ರಿ? ಅವ್ರ ಮೇಲೆ ಕೇಸ್ಗಳು ಬುಕ್ ಮಾಡ್ತೀವಿ. ಈಗಾಗಲೇ ನಾವು ಬೆಳಗಾವಿಯಲ್ಲಿ 2-3 ಕೇಸ್ಗಳು ಕೂಡ ಮಾಡಿದ್ದೀವಿ, FIR ಆಗಿದೆ, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈಗ ನಮ್ಮ ಸಮರ್ಪಕವಾಗಿ ಒಳ್ಳೆ ಸುದ್ದಿ ಏನಪ್ಪಾ ಅಂತಂದ್ರೆ, ಆಕ್ಸಿಜನ್ ಬೆಡ್ಗಳು ಖಾಲಿ ಇದಾವೆ. ಅಂದರೆ ಡಿಮ್ಯಾಂಡ್ ಫಾರ್ ಆಕ್ಸಿಜನ್ ಬೆಡ್ ಕಡಿಮೆ ಆಗಿದೆ. ಇಲ್ಲೇ ಹೇಳ್ತಾ ಇದ್ರು 12 ಬೆಡ್ ಖಾಲಿ ಇದೆ ಅಂತ. ನಮ್ಮ ಬೆಳಗಾವಿಯಲ್ಲಿ 50 ಬೆಡ್ ಖಾಲಿ ಇದೆಯೋ, ಅಂದರೆ ಡಿಮ್ಯಾಂಡ್ ಕಡಿಮೆ ಆಗಿದೆ.